ॐ चिदंबरमठाधीशम् सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्ग्रीकमलद्वन्द्वं तापत्रयनिवारकम् शान्तेकपददं देवं सिद्धारूढमहं भजे सिद्धारूढमहं भजे। करुण रसद कोडि वरिव कटाक्षद परतत्व अरुपुव आलापद वरपुण्यमय शरीरद निराभारी सद्गुरु इरलि एन्न मानसदलि। ಪರಾತ್ಪರ ಪರಶಿವನ ದಿವ್ಯ ಅವತಾರಿ ಅನಂತ ಲೀಲಾಪುರುಷ ಕಲಿಯುಗದ ಕಾಮಧೇನು ದೇವಾದಿದೇವನು ಸಚ್ಚಿದಾನಂದ ಸಮರ್ಥ ಸದ್ಗುರು ಭಗವಾನ್ ಸಿದ್ಧಾರೂಢ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಸಾಕ್ಷಾತ್ ಸಿದ್ಧಾರೂಢಪ್ಪನ ಪ್ರತಿರೂಪರೇ ಆಗಿರುವ ಸದ್ಗುರು ಶಿವಕುಮಾರೇಶ್ವರ ಅಪ್ಪಂಗಳವರ ಶ್ರೀಚರಣಗಳಲ್ಲಿ ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಪರಮ ಪವಿತ್ರವಾದ ಈ ಪರಮಾರ್ಥ ಮಾರ್ಗಕ್ಕೆ ಕರೆತಂದು ಹೃದಯ ತುಂಬಿ ಆಶೀರ್ವದಿಸಿ ಎನ್ನ ಜನ್ಮ ಪಾವನಗೈದಿರುವ ನಿರಾಭಾರಿ ಸದ್ಗುರು ಸಚ್ಚಿದಾನಂದ ಅಪ್ಪಂಗಳವರ ದಿವ್ಯ ಶ್ರೀ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಪರಮಪೂಜ್ಯ ಮಾತಾಜಿಯವರ ಶ್ರೀಚರಣಕ್ಕೆ ನಮಿಸಿ ಅವರಿವರೆನ್ನದೆ ನಿಜವನರಿತು ನಿಜದಲ್ಲಿ ಬೆರೆತು ಲೋಕಪೂಜ್ಯರಾದ ಶರಣರು ಸಂತರು ಶಿವಯೋಗಿಗಳು ಜಗತ್ತಿನ ಎಲ್ಲ ದಾರ್ಶನಿಕ ಮಹಾಪುರುಷರ ಶ್ರೀಚರಣಕ್ಕೆ ಶ್ರದ್ಧಾಭಕ್ತಿಯಿಂದ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಮಂಗಲಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪುಣ್ಯಾತ್ಮರೇ ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು. ದಯಾಮಯನಾದ ಗುರುದೇವನ ದಿವ್ಯ ದಯೆಯಿಂದಲೂ ಪರಾತ್ಪರ ಪರಶಿವನ ಅಪಾರ ಕರುಣೆಯಿಂದಲೂ ಅನಂತ ಜನ್ಮ ಪುಣ್ಯ ಪರಿಪಾಕದಿಂದಲೂ ನಾವು ನೀವೆಲ್ಲರೂ ಪರಮ ಪವಿತ್ರವೂ ಅನಂತ ಪುಣ್ಯ ಫಲಪ್ರದಾಯಿನಿಯೂ ಸಮಸ್ತ ಪಾಪ ನಾಶಿನಿಯೂ ಆಗಿರುವ ಸದ್ಗುರುನಾಥನ ಚರಿತಾಮೃತವನ್ನು ಶ್ರವಣ ಮಾಡ್ತಾ ಇದ್ದೀವಿ. 9ನೇ ಅಧ್ಯಾಯದೊಳಗೆ ಪ್ರವೇಶ ಮಾಡಿ ಸದ್ಗುರುನಾಥನ ಅನುಪಮವು ವಿಭಿನ್ನವು ವಿಚಿತ್ರವು ಅತ್ಯಂತ ಅಧ್ಯಾತ್ಮದ ರಹಸ್ಯ ವಿಷಯಗಳನ್ನು ಸರ್ವೇ ಸಾಮಾನ್ಯ ಜನರಿಗೆ ಬೋಧ ಮಾಡಿ ಎಲ್ಲರಿಗೂ ಸಾಧನಕ್ಕೆ ಅನುಕೂಲ ಆಗಲಿ ಜನ್ಮಧನ್ಯ ಆಗಲಿ ಎನ್ನುವ ಒಂದೇ ಕಳಕಳಿಯಿಂದ ಈ ಕಥಾಮೃತವನ್ನು ರಚನೆ ಮಾಡಿದ. ಬಹಳ ಸುಂದರವಾದ ವಿಚಾರಗಳನ್ನು ನಾವು ಕೇಳ್ತಾ ಇದ್ದೀವಿ. ಜೀವನದೊಳಗೆ ಪ್ರಾಪಂಚಿಕ ವಸ್ತು ಏನೆಲ್ಲ ಸಿಗಬಹುದು, ಈ ಲೋಕದ ಭೋಗ ಅಟೆ ಅಲ್ಲ, ಸ್ವರ್ಗದ ತನನು ಸಿಗಬಹುದು. ಪರಮಾತ್ಮ ತಪಸ್ಸು ಮಾಡಿದವರಿಗೆ ಸ್ವರ್ಗದ ಸಾಮ್ರಾಜ್ಯ ಮಾಡಿದಾನ, ಬ್ರಹ್ಮಲೋಕದ ಪರ್ಯಂತರ ಕೊಟ್ಟಿದಾನ. ಆದ್ರೆ ಭಕ್ತಿ ಕೂಡ ಅದು ಬಹಳ ಕಠಿಣ. ಇದು ಬಹಳ ಬಹಳ ವಿಚಿತ್ರ ಮಾತದ. ಭಾಗವತ್ ಮುಂತಾಗಿರ್ತಕ್ಕಂಥ ಗ್ರಂಥಗಳು ಓದಿದ್ರು ಗೊತ್ತಾಗ್ತದ, ಭಕ್ತಿ ಕೂಡ ಅದು ಬಹಳ ಕಠಿಣ. ಶ್ರೀಮದ್ ಭಾಗವತ ಗ್ರಂಥದೊಳಗೆ 6ನೇ ಸ್ಕಂದದ 14ನೇ ಅಧ್ಯಾಯ 5ನೇ ಶ್ಲೋಕದೊಳಗೆ ಶುಕ ಮಹರ್ಷಿಗಳು ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮುಕ್ತಾನಾಮಪಿ ಸಿದ್ಧಾನಾಂ
ನಾರಾಯಣ ಪರಾಯಣಾಹ ಸುದುರ್ಲಭಃ ಪ್ರಶಾಂತಾತ್ಮ ಕೋಟಿಶ್ವಮಪಿ ಮಹಾಮುನೆ. ಬಹಳ ಅನುಪಮವಾದ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಪ ಪ್ರಪಂಚದೊಳಗ ತಪಸ್ಸು ಮಾಡಿ ಸಿದ್ಧಿ ಪಡಿಬಹುದು. ಮತ್ತೇನೋ ಮತ್ತೇನೋ ಯೋಗಾದಿಗಳನ್ನ ಅಷ್ಟಾಂಗ ಯೋಗಾದಿಗಳನ್ನ ಮಾಡಿ ಅನಂತ ಸಿದ್ಧಿಗಳು ಮನುಷ್ಯಾಗಿ ಸಿಗ್ತವೆ ಏನು ದೊಡ್ಡ ಮಾತಲ್ಲ. ಕೋಟಿ ಕೋಟಿ ಜನರೊಳಗ ಯಾರೋ ಒಬ್ಬ ಪುಣ್ಯಾತ್ಮರೊಳಗ ಸತ್ಯವಾದ ಭಕ್ತಿ ಪ್ರಕಟ ಆಗ್ತದೆ. ನಾವು ಮಾಡೋದಕ್ಕೆಲ್ಲ ಭಕ್ತಿ ಅಂತಾನೆ ತಿಳ್ಕೊತೇವೆ, ನಮ್ಮ ವ್ಯಾಖ್ಯಾನ ಬೇರೆ. ಶ್ರೇಷ್ಠವಾದ ಭಕ್ತಿ ಅಂತ ಎದಕ್ಕಂತಾರ ಅಂದ್ರ, ಪರಮಾತ್ಮನಿಗೆ ಬಿಟ್ಟು ಒಂದು ಕ್ಷಣನೂ ಮನಸ್ಸಿಗೆ ಸಮಾಧಾನ ಇರಬಾರ್ದು. ಪರಮಾತ್ಮನ ಗುಣಕಥೆಗಳನ್ನ ಕೇಳುವಲ್ಲಿ, ನಾಮಚಿಂತನಾದಿಗಳು ಮಾಡುವಲ್ಲಿ ಈ ಮನಸ್ಸಿನೊಂದು ಸ್ವಭಾವದ. ಒಂದು ಮಗ ನಮ್ದು ಎಲ್ಲೋ ಬಹಳ ದೂರ ರಾಜಸ್ಥಾನಕ್ಕೋ ಎಲ್ಲೋ ಓದ್ಲಾಕದ ಕೋಟಾ, ಅದು ಮುಂದೆಲ್ಲೋ ಒಯ್ದಿಟ್ಟೀರಿ, ಒಯ್ದು ಬಿಟ್ಟೀರಿ, ಬಂದಿರಿ, ಆ ಮಾತು ಬೇರೆ. ಆದರೂ ಅದು ಅದು ನೀವೇನು ಕೆಲಸ ಮಾಡ್ಕೊಂತಿದ್ದರು ಸಹಿತ ಒಂದು ಮನಸ್ಸಿನ ವೇಗ ಕಡೆ ಹರಿತಿರ್ತಾರೆ. ಇದು ಪ್ರಪಂಚದ ಮೋಹದ ಪದ್ಧತಿ ಇದೆ. ಏನೆಲ್ಲ ಇದ್ದರೂ ಸಹಿತ ಮನಸ್ಸು ಹ್ಯಾಂಗ ಕಡೆ ಇರ್ತದ? ಭರತನಾಟ್ಯ ಮಾಡುವಂತ ಹೆಣ್ಮಗಳು ವಿವಿಧ ಭಾವಭಂಗಿಯೊಳಗೆ ನರ್ತನ ಮಾಡ್ತಾ ಇದ್ದರೂ ಸಹಿತ ತಲೆ ಮೇಲೆ ಹೊತ್ತಿರುವಂತ ಬಿಂದಿಗೆ ಅದ್ರ ಮೇಲಿರುವ ದೀಪದಾಗ ಹೆಂಗ ಲಕ್ಷ್ಯ ಇರ್ತದ? ಉಳಿದಿವ ಮುಖ್ಯ ಇಲ್ಲಕ್ಕಿಗೆ ಅದು ಬೀಳಬಾರದು, ಲಕ್ಷ್ಯ ಅಕಳೆದ. ಹೇಗೋ ಹಾಗೆ ಮನಸ್ಸು ಈ ಲಕ್ಷ್ಯ ಪರಮಾತ್ಮನ ಚರಣದೊಳಗೆ ಇರಬೇಕು. ಪರಮಾತ್ಮನಿಗೆ ಬಿಟ್ಟರೆ ಮತ್ತೊಂದು ಏನು ಸುಖ ಅನಿಸಬಾರದು, ಹಿತ ಅನಿಸಬಾರದು, ಆ ಕಡೆ ಮನಸ್ಸು ಎಳಿಬಾರ್ದಂದ್ರೆ ಇದು ಸಾಮಾನ್ಯ ಭಕ್ತಿ ಅಲ್ಲ. ಎಲ್ಲೋ ಮೀರಾಬಾಯಿ, ಎಲ್ಲೋ ತುಕಾರಾಮ್ ಮಹಾರಾಜರು, ಎಲ್ಲೋ ಸಿದ್ಧಾರೂಢಪ್ಪನಂತ ಪ್ರಭೃತಿಗಳು, ಎಲ್ಲೋ ಸೂರ್ದಾಸ್ ಮಹಾರಾಜ್, ತುಕಾರಾಮರ ಜ್ಞಾನೇಶ್ವರಿ ಮಹಾರಾಜರಂತವ್ರು ಪ್ರಪಂಚದೊಳಗ ಇಂಥವ್ರು ಸಿಗೋದು ಬಹಳ ದುರ್ಲಭ ಅದ. ಧ್ರುವ ಪ್ರಹ್ಲಾದ ಇವರ ಚರಿತ್ರೆ ಬಹಳ ಸಾರ್ಥಕ ಅದಾವ ಪ್ರಪಂಚದೊಳಗ. ಅದರ ಸಲುವಾಗಿ ಇಲ್ಲಿ ಹೇಳಕ್ ಚಾಲು ಮಾಡಿದಾನ ಆರನೇ ಸ್ಕಂದದೊಳಗ. ಅಪ ಭಗವಂತನಿಗೆ ನಿರಂತರ ಏನು ಬೇಡಬೇಕು ಅಂದ್ರೆ ಸಂಸಾರ ಬೇಡಬಾರದು, ಹೆಜ್ಜೆಜ್ಜಿಗೆ ಭಗವಂತನ ನೆನಪು ಮಾಡಿ ಹೇ ಪರಮಾತ್ಮ, ಮಹಾತ್ಮರು ಮಹಾನುಭಾವರು ಸಂತರು ಏನು ಭಕ್ತಿ ಮಾಡ್ಯಾರ ನೋಡು, ಆ ಭಕ್ತಿ ಒಂದಿಟ್ಟು ನನಗೆ ದಾನ ಮಾಡು. ಸಂಸಾರ ಬಹಳ ಕೊಟ್ಟಿ, ಏನು ಮುಪ್ಪು ಬರೋದ ನಿಂದಿರ್ತದ, ಏನು ಮರಣ ಬರೋದ ನಿಂದಿರ್ತದ, ಅವರ ನಿಶ್ಚಿತ ಅದಾವ. ಆಯುಷ್ಯ ಇರೋದ್ರೊಳಗಾಗಿ ಅನುಭವಿಸ್ಬೇಕಲ್ಲ. ಏಟ್ ಕಳಿಸಿದ್ರು ಮನೆಯಾಗ 10 ಚೀಲ ಜೋಳ ಅಂದ್ರು ನೀ ಏಟ್ ತಿಂತಿ, 100 ಗ್ರಾಮ್ ಹಿಟ್ಟೇ ಅಲ್ಲ, 100 ಕ್ವಿಂಟಲ್ ಅಕ್ಕಿ ಅಲ್ಲ, ಅಕ್ಕಿದೆ ಮೀಲದ ಅಂತ ತಿಳ್ಕೊ. ನೀ ತಿನ್ನ ಅಕ್ಕಿ ಏಟು, ದೊಡ್ಡ ಅರ್ಬಿ ಹೋಲ್ಸೇಲ್ ದುಕಾನೇ ಅದ ಅಂತ ತಿಳ್ಕೊ. ನೀವು ಉಟ್ಕೊಳ್ಳೋದೆಷ್ಟು ಭಾಳ ಅದ ಅಂತ ಹೊಟ್ಟೆಲ್ಲ ಹೊಟ್ಟೆಗೆ ಇಟ್ಕೊಳ್ಳಕರ ಬರಲ್ಲ, ಅದ್ರದ್ದೊಂದು ನಿಯಮ ಅದ, ಅಷ್ಟೇ ಹೋಗ್ತದಲ್ಲ, ಅಷ್ಟೇ ದಕ್ಕತದಲ್ಲ. ಹಾಲು ಬಹಳ ಚಂದ ಅಂತ 2 ಲೀಟರ್ ಕುಡ್ದಿ ಅಂದ್ರೆ ಅದು ನಿನಗೆ ಸುಮ್ಮನೆ ನಿಂದ್ರ ಕೊಡಂಗಿಲ್ಲ, ಹೊಟ್ಟಿಗೆ ಹಕ್ಕಂಗಿಲ್ಲ. ಹೀಗಾಗಿ ಪ್ರಪಂಚದೊಳಗೆ ಬದುಕಲಿಕ್ಕೆ ಭಾಳ ಅವಶ್ಯಕತೆ ಇಲ್ಲ. ಲೆಕ್ಕ ಹಾಕಿ ನೋಡಿದ್ರೆ ಬದುಕಲಿಕ್ಕೆ ಭಾಳ ಅವಸ್ಥೆ ಇಲ್ಲ, ಭಾಳ ಭಾಳ ಜರೂರಿ ಇಲ್ಲ. ಆದ್ರೆ ಮನಸ್ಸಿಗೆ ಇಂಥ ಅಪಹಪಿ ಸೇರಿ ಅದ, ಇಡೀ ಪ್ರಪಂಚದ ಐಶ್ವರ್ಯ ನೋಡಿದ್ರು ತಂದು ಕೊಟ್ಟರು ಮನಸ್ಸಿನ ದರಿದ್ರತ ಏನೇನು ಹಿಂಗಂಗಿಲ್ಲ. ಇದ್ರಾಗೇನದನೋ ಅದ್ರಾಗೇನದೋ, ಇದ್ರಾಗೇನದನೋ ಅದ್ರಾಗೇನದೋ, ಇದು ಸಿಕ್ಕರೆ ಏನಾಗ್ತದೋ ಅದು ಸಿಕ್ಕರೆ ಏನಾಗ್ತದೋ. ಎಲ್ಲಾ ದೇವರು ಉಪಾಸನೆ ಮಾಡಕ್ ಚಾಲು ಮಾಡ್ತೇವೆ ನಾವು, ನಮ್ಮ ಜೀವನದೊಳಗೆ ಒಂದು ಮಾಡಂಗಿಲ್ಲ ನಾವು. ಅದರ ಸಲುವಾಗಿ ಹೇಳ್ತಾ ಇದ್ದಾನ, ಪ್ರಪಂಚದೊಳಗ ಪರಮಾತ್ಮನ ಭಕ್ತಿ ಬಿಟ್ಟು ನೀ ಏನಾರ ಕೇಳಿದಿ ಅಂದ್ರ ಅದು ನಿನ್ನ ಬದುಕಿಗೆ ಶಾಂತಿ ಸಮಾಧಾನ ಕೊಡಂತದಲ್ಲ. ಅದರ ಸಲುವಾಗಿ ಭಕ್ತಿ ಸಲುವಾಗಿ ಸಂತರನ್ನ ಆಶ್ರಯಿಸು, ಮಹಾತ್ಮರನ್ನ ಆಶ್ರಯಿಸು, ನಿತ್ಯ ಸತ್ಸಂಗ ಮಾಡು, ಅದು ನಿನ್ನ ಅಂತಃಕರಣದೊಳಗೆ ಭಕ್ತಿ ಪ್ರಕಟ ಆಗುವಂಗ ಮಾಡ್ತದ. ಸತ್ಸಂಗಕ್ಕೆ ಬಿಟ್ಟರೆ ಹೃದಯದೊಳಗೆ ಭಕ್ತಿ ಪ್ರಕಟ ಆಗ್ಲಕ್ಕ ಬ್ಯಾರೆ ದಾರಿ ಇಲ್ಲ. ಮತ್ತೊಂದು ಮಾತು ಬಹಳ ಚಂದ ಹೇಳಿದ್ರು ಭಾಗವತದೊಳಗೆ. ಪ್ರಪಂಚದೊಳಗೆ ಸರ್ವೇ ಸಾಮಾನ್ಯವಾಗಿ 99.9% ಮಂದಿ ಸಂಸಾರ ವಿಷಯಗಳು ಭರ್ಪೂರ್ ಸಿಕ್ಕು ಅಂದ್ರೆ ಸುಖ ಸಿಗ್ತದ ಅಂತ ಇದು ಮಾನ್ಯತಾ ಅದ. ಹೊಲ ಬಾಳ್ಬೇಕು, ರೊಕ್ಕ ಬಾಳ್ಬೇಕು,
ಮನಿ ಎಲ್ಲರಿಕಿನ್ನ ದೊಡ್ಡದಿರಬೇಕು. ನೂರಾರು ಕಲ್ಪನೆಗಳು ನಮ್ಮದು. ಸಂಸಾರ ಭಾಳ ಬೆಳಿಬೇಕು, ಇದು ಜೀವನ ಸ್ವಭಾವ. ನನಗೆ ಸುಖ ಸಿಗಬೇಕಾದ್ರೆ ಸಂಸಾರ ವಸ್ತುಗಳಿಂದ ಸಿಗ್ತಾವ. ಸಂಸಾರ ವಸ್ತುಗಳಿಲ್ಲ ಅಂದ್ರೆ ನನಗೆ ಸುಖನೇ ಸಿಗಂಗಿಲ್ಲ ಅಂತ ತಿಳ್ಕೊಂಡು ಸುಖಕ್ಕಾಗಿ ಸಂಸಾರದ ಪದಾರ್ಥಗಳನ್ನು ಆಶ್ರಯಿಸಿ, ಸಂಸಾರದ ವಿಷಯಗಳನ್ನು ಆಶ್ರಯಿಸಿ ಸುಖ ಪಡಬೇಕೇನಂತಾನಲ್ಲ, ಅವನ ಬಗ್ಗೆ ಭಾಗವತದೊಳಗೆ ಒಂದು ಮಾತು ಬರೀತಾನೆ, ಬಹಳ ಚಂದ. ಸ್ವಾಲಾಂಗುಲೇನಾತಿ ತೀರ್ಥಾತಿ ಸಿಂಧುವಂ, ಬಹಳ ಚಂದ ಮಾತು ಹೇಳದ. ಇದು ಬಹಳ ನಾವು ಜಾಗೃತರಾಗಿ ಕೇಳಿ ಹೃದಯದೊಳಗೆ ಧಾರಣ ಮಾಡುವಂಥ ವಿಷಯ ಇದು, ಇದು ಕೇಳಿಬಿಡ ವಿಷಯ ಅಲ್ಲ. ಹ್ಯಾಂಗ ಅಂದ್ರೆ ಸಮುದ್ರದೊಳಗೆ ಆಪೂರ್ಯಮಾಣ ಅಚಲ ಪ್ರತಿಷ್ಠಂ ಭಗವಂತ ಗೀತೆಯೊಳಗೆ, ಸಮುದ್ರದೊಳಗೆ ಇಷ್ಟೇ ಅಷ್ಟೇ ನೀರಂತ ಯಾರಿಗೂ ಹೇಳಕ್ ಬರಂಗಿಲ್ಲ. ನಮ್ಮ ಆಣೆಕಟ್ಟು ಡ್ಯಾಮ್ ಅದಾವಲ್ಲ, ಅದ್ರ ಮೇಲೆ ಬರೆದಿರ್ತಾರೆ ನೀರ್ ಎಷ್ಟವ ಅಂತ, ಎಷ್ಟು ಟಿ ಎಂ ಸಿ ಎಷ್ಟು ಟಿ ಎಂ ಸಿ ಅಣೆಕಟ್ಟಿನ ಮೇಲೆ ಹೇಳಕ್ ಬರ್ತದ. ಆದ್ರೆ ಸಮುದ್ರಕ್ಕೆ ಯಾರು ಬೋರ್ಡ್ ಹಾಕಿಲ್ಲ, ಈ ಸಮುದ್ರದೊಳಗೆ ಇಷ್ಟೇ ನೀರವ ಅಂತ ಯಾರಿಗೂ ಲೆಕ್ಕ ಸಿಕ್ಕಿಲ್ಲ ಇವತ್ತಿನ ತನ, ಅದು ಸಿಗಂಗನೂ ಇಲ್ಲ. ಅದ್ರ ಆಳ ವಿಸ್ತಾರ ನಮ್ ಕಲ್ಪನಾಕ್ ಬರಂಗಿಲ್ಲ. ಅದು ಅದರ ಸಲುವಾಗಿ ಇಲ್ಲೇನು ಹೇಳ್ತಾ ಇದ್ದಾನ, ಯಾವನೋ ಒಬ್ಬ ನಾಯಿ ಬಾಲ ಹಿಡ್ಕೊಂಡು ಸಮುದ್ರದೊಳಗೆ ಬಿದ್ದು ಆಚೆ ದಡಕ್ಕೆ ಹೋಗಿ ಮುಟ್ಟಬೇಕಂದ್ರಂತ ಮಾತು ಕಲ್ಪನೆ ಹೊಂಟದ. ಎದ್ರ ಕುಂತಾನ, ನಾಯಿ ಬಾಲ ಹಿಡ್ಕೊಂಡಾನಂತ. ಮಂದಿ ಹಡಗ ಜಹಾಜದ ಕುಂತು ನಡೆದಿರಂತ. ಕೆಲವು ಜನ ಹೆಂಗೆಂಗ ಹೋಗ್ತಾ ಇದ್ರ ಆಚೆಕ್. ಇವ ಏನಂದನಂತ, ನಾ ಸಾಕಿದ ನಾಯಿ ಅದ, ಬಹಳ ಕಿಮ್ಮತ್ತಿನ ನಾಯಿ ಅದ, ಈ ನಾಯಿ ಬಾಲ ಹಿಡ್ಕೊಂಡು ಈ ನಾಯಿ ಈಜಾಡ್ತದ ನೀರಾಗ ಬಿತ್ತಂದ್ರ ಅವು ಕಲ್ಸ ಜರುತ್ತಿಲ್ಲ, ಆಟೋಮೆಟಿಕ್ ಈಜಾಡ್ತಾವ. ನಮ್ಮ ನಾಯಿ ಬಾಲ ಹಿಡ್ಕೊಂಡು ನಾ ದಾಟಿಗೆ ಹೋಗ್ಬೇಕಂತ ನಾಯಿ ಬಾಲ ಹಿಡ್ಕೊಂಡು ಸಮುದ್ರ ದಾಟದೇನ, ಎಷ್ಟು ಹಾಸ್ಯಾಸ್ಪದ ಅಲ್ಲ. ಹಂಗ ಸಂಸಾರದ ವಿಷಯಗಳು ಹಿಡ್ಕೊಂಡು ಸುಖ ಪಡ್ತೀನಿ ಅನ್ನೋದು ಅಷ್ಟೇ ಹಾಸ್ಯಾಸ್ಪದ ಅಲ್ಲ. ಅದರ ಸಲುವಾಗಿ ಬಹಳ ಸುಂದರವಾದ ಮಾತನ್ನ ಹೇಳಿ ಮಹಾನುಭಾವರು ಒಂದು ನಮನ ಹೇಳಿಲ್ಲ ನಮಗೆ. ನಮ್ಮ ಸಲುವಾಗಿ ಅವರು ಎಷ್ಟು ಪ್ರಯತ್ನ ಮಾಡ್ಯಾರ ಮಹಾನುಭಾವರು, ಏನು ಹೇಳಬೇಕು ಏನಿಲ್ಲ, ಏನು ಹೇಳಿದ್ರೆ ತಿಳಿತದ ಏನು ಹೇಳಿದ್ರಿಲ್ಲ, ಏನು ಮಾತು ಇವರು ಮನಸ್ಸಿನ ಮೇಲೆ ಪರಿಣಾಮ ಬೀರೇತು ಅಂತ ತಿಳ್ಕೊಂಡು ಸಂತರು ಅವರು ಹೃದಯದ ಕಳಕಳಿ ನಮ್ಮ ಪ್ರಪಂಚದ ದೃಷ್ಟಾಂತಗಳನ್ನೇ ನಮಗೆ ಕೊಟ್ಟು ನಮ್ಮ ಮುಖ ಭಗವಂತನ ಕಡೆ ತಿರುಗಿಸುವ ಪ್ರಯತ್ನ ಬಹಳ ಮಾಡಿದ್ದಾರೆ. ಎಂಥ ಚಂದ ಮಾತು ಹೇಳ್ದೆ, ಹೆಂಗೆ ನಾಯಿ ಬಾಲ ಹಿಡ್ಕೊಂಡು ಸಮುದ್ರ ದಾಟ್ತಿ ನನ್ನ ಹೆಂಗೆ ಹಾಸ್ಯಾಸ್ಪದ ಆಗ್ತಾನೋ, ಪ್ರಪಂಚದ ಭೋಗ ವಿಷಯಗಳ ಆಶ್ರಯ ಮಾಡಿ ನಾ ಸುಖಿ ಆಗತಿ ನನ್ನವನು ಅಷ್ಟೇ ನಗೆಗೇಡಿತನ ಆಗ್ತದ, ಸುಖ ಅವನಿಗೆ ಸಿಗಂಗಿಲ್ಲ. ಆ ನಾಯಿ ಬಾಲ ಹಿಡ್ಕೊಂಡು ಅವ್ನು ಸ್ವಲ್ಪ ಮುಂದೆ ಹೋಗಿನೇ ಸಮುದ್ರದಾಗ ಮುಳುಗಿ ಸತ್ತು ಹೋಗ್ತಾನ, ನಮ್ಮ ಹಣೆಬರು ಹಂಗೆ ಆಗ್ತದ. ಅದಕ್ಕೆ ಜೀವನದೊಳಗಿನಿ ಭಗವಂತನ ಅವಲಂಬನ ಮಾಡು, ಭಗವಂತನ ಆಶ್ರಯ ಮಾಡು, ಸತ್ಯದ ಆಶ್ರಯ ಮಾಡು. ಹೃದಯದೊಳಗೆ ಭಕ್ತಿ ಹೆಂಗ್ಯಂಗ ಬೆಳೀತಾ ಹೋಗ್ತದ, ಹಂಗಂಗ ಹೃದಯದೊಳಗೆ ಶಾಂತಿ ಪ್ರಕಟ ಆಗ್ತಾ ಹೋಗ್ತದ. ಭಕ್ತಿಯ ಗರ್ಭದೊಳಗೆ ಶಾಂತಿ ಸಮಾಧಾನ ಸುಖ ಹುಟ್ಟತಾ. ಅದರ ಸಲುವಾಗಿ ಇಲ್ಲಿ ಬಹಳ ಚಂದ ಹೇಳ್ತಾ ಸಿದ್ಧಾರೂಢಪ್ಪನವರು ಎಲ್ಲೆಲ್ಲಿ ಹೋಗ್ಯಾರ, ಅವ್ರು ಮಾತಾಡದೆ ಬಹಳ ಕಡಿಮೆ. ಚರಿತ್ರದೊಳಗೆ ನೋಡಿದ್ರೆ ಬಹಳ ಆಶ್ಚರ್ಯ ಅನ್ನಿಸ್ತದೆ. ಕೆಲವೊಂದು ಅವ್ರು ಸಂಚಾರ ಮಾಡುತ್ತಾನ, ಹುಬ್ಳಿಗೆ ಬರುತ್ತಾನ, ಎಲ್ಲೆಲ್ಲೋ ಹೋಗಿದ್ದಾರೆ, ಮೌನಾಗೇ ಇರ್ತಿರು, ಯಾರ ಜೊತೆಗೂ ಮಾತಾಡ್ತಿದ್ದಿಲ್ಲ. ರಾಮದಾಸರು ಕಟ್ಟಿಸಿರ್ತಕ್ಕಂಥ ಕಟ್ಟಿ ಮೇಲೆ ಕುಂತಾಗ ಸಿದ್ಧಾರೂಢಪ್ಪನವರು ಐದು ಮಂದಿ ಬ್ರಾಹ್ಮಣರು ಬಂದು ನಿಮ್ಮ ದೇಶ ಯಾವುದು, ನಿಮ್ಮ ಸ್ಥಿತಿಗತಿ ಏನು ಅಂತ ಸಿದ್ಧಾರೂಢಪ್ಪಗೆ ಪ್ರಶ್ನೆ ಮಾಡಿದ್ರ ಸಿದ್ಧಾರೂಢಪ್ಪನವ್ರು ತಿಳ್ಕೊಂಡ್ರು, ಏನು ಇವ ಶುದ್ಧಾಂತಕರಣಿ ಆದಾರ, ಇವರು ಉಪಾಸನ ಮಾಡಿದವರಾದಾರ, ಭಗವಂತನ ಅನಂತ ಭಕ್ತಿ ಮಾಡಿದವರಾದಾರ, ಇವರಿಗೆ ಏನು ಹೇಳಬೇಕು ಅದೇ ಹೇಳಬೇಕಂದು ಸಿದ್ಧಾರೂಢಪ್ಪನವರಂತಾರ. ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಹೇಳ್ತಾ, ಅಪ್ಪ ಆತ್ಮ ಹೆಂಗದಾನ ಅಂದ್ರೆ, ಅಪರಿಚ್ಛಿನ್ನವೇ ನಮ್ಮ ದೇಶವು, ಸರ್ವಾಧಿಷ್ಠಾನವೇ ನಮ್ಮ ಸ್ಥಿತಿಯು, ನಿರ್ಗತಿಯೇ ನಮ್ಮ ಗತಿಯು ಎಂದು ಉತ್ತರ ಕೊಡಲು ಬ್ರಾಹ್ಮಣರು ಅದೇ ಹೇಗೆ ಎಂದು ಕೇಳಿದರು. ಬಹಳ ಮಜಾ ಹೇಳ್ತಾ ಇದ್ದಾರ, ಅಪರಿಚ್ಛಿನ್ನವೇ ನಮ್ಮ ದೇಶವು, ನೀ ಎಲ್ಲಿರ್ತಿ ಏನಿರ್ತಿ ಅಂದ್ರೆ ನಿನ್ನ ರಾಮಾಯಣದಾಗಿನ ಘಟನಾ ಎಲ್ಲ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆಲ್ಲ ಹೋಗಿ ಬಂದೀವಿ ನಾವು ನಿನ್ನೆ. ಪರಿಚ್ಛಿನ್ನ ವಸ್ತು ಅಂದ್ರೆ ಸಣ್ಣ ವಸ್ತು ಯಾವುದಕ್ಕೆ ಆಕಾರದನೋ, ನಾಮ ರೂಪವುಳ್ಳ ವಸ್ತು ಎಲ್ಲರ ಒಂದು ಜಾಗದಾಗ ಇರ್ತದೆ. ಎಲ್ಲಿ ನಾಮನೂ ಇಲ್ಲ ಎಲ್ಲಿ ರೂಪನೂ ಇಲ್ಲ, ಅದು ಪೂರ್ಣ ವಸ್ತು ಅದ, ಅದು ಎಲ್ಲದ ಎಲ್ಲಿಲ್ಲ ಅಂತ ಹೆಂಗೆ ಹೇಳಬೇಕು?
ಶರೀರಕ್ಕೆ ಹೇಳಕ್ಕ ಬರ್ತದ, ಆತ್ಮನಿಗೆ ಹೇಳಕ್ಕ ಬರಂಗಿಲ್ಲ. ಸಿದ್ಧಾರೂಢಪ್ಪ ಅವರಿಗೆ ಆತ್ಮನ ಪರಿಚಯ ಹೇಳ್ತಾ ಇದ್ದಾರೆ. ಯಾಕ ಅಂದ್ರ ಆತ್ಮನನ್ನ ತಿಳಿಲಾರ್ದೇನೆ ಮುಕ್ತಿಗೆ ಬ್ಯಾರೆ ದಾರಿನೇ ಇಲ್ಲ. ಜ್ಞಾತ್ವಾ ಸರ್ವ ಪಾಶಾಪಹಾನಿ ಶಾಸ್ತ್ರ ಹೇಳ್ತು. ಆತ್ಮನನ್ನ ತಿಳಿದಾಗ ಮಾತ್ರ ನಿನಗೆ ಮುಕ್ತಿ ಸಿಗ್ತದ. ಆತ್ಮನಿಗೆ ತಿಳಿಲಿಲ್ಲ ಅಂದ್ರೆ ನಿನ್ನ ಮುಕ್ತಿ ನಿಲ್ಲಾಕ ಪ್ರಯತ್ನ ಮಾಡಿದ್ರು ಸಿಗಂಗಿಲ್ಲ. ಆಕಾಶ ಚಾಪಿ ಹಂಗ ಸುತ್ತಿ ಬಗಲಾಗಿ ಹಿಡಿಲಾಕ ಬಂತು ಅಂದ್ರ, ಆಕಾಶ ಚಾಪಿ ಹಂಗ ಸುತ್ತಿ ಬಗಲಾಗಿ ಹಿಡ್ಕೊಂಡು ಹೋಗ್ಲಾಕ ಎಂದ ಬರ್ತದ ನೋಡು ಅಂದ, ನಿನಗ ಜ್ಞಾನ ಇಲ್ದೇನೆ ಮುಕ್ತಿ ಆಯ್ತದ ನೋಡು ಅಂತ ಹೇಳಿದ್ರು. ಆಕಾಶನ ಸುತ್ತಲಾಕ ಬರ್ಲಕ್ಕಿಲ್ಲ, ನಿನಗೇನು ಮುಕ್ತಿ ಆಗ್ಲಕ್ಕಿಲ್ಲ. ಅದರ ಸಲುವಾಗಿ ಶಾಸ್ತ್ರದ ಇಷ್ಟೊಂದು ವಿಶೇಷವಾಗಿರುವ ವ್ಯಾಖ್ಯಾನವನ್ನ ಮಹಾನುಭಾವರು ಮಾಡ್ತಾ ಇದಾರ. ಅಪ್ಪ ನಿನ್ನ ಬದುಕಿನೊಳಗೆ ನೀ ವಿಚಾರ ಮಾಡು, ಜಗತ್ತು ತಿಳ್ಕೊಳಕ್ ಹೋಗ್ಬೇಡ, ನಿನ್ನ ಆತ್ಮವನ್ನ ನೀ ತಿಳ್ಕೊ, ನಾನು ಯಾರು ಅಂತ ಮೊದಲು ವಿಚಾರ ಮಾಡ. ಕಸ್ತ್ವಂ ಕೋಹಂ ಕುತ ಆಯಾತ ಕಾಮೇ ಜನನಿ ಕೋಮೇ ತಾತ ಇತಿ ಪರಿಭಾವಯ ಸರ್ವಂ ಅಸಾರಂ, ಎಲ್ಲವೂ ಅಸಾರದ, ಆತ್ಮ ಒಂದೇ ಸಾರ ರೂಪ ಅದ, ಆತ್ಮನಿಗೆ ಬಿಟ್ಟ ಎಲ್ಲವೂ ವ್ಯರ್ಥದ, ಏಟ ಸಂಗ್ರಹ ಮಾಡಿದ್ರು ಯಾವುದಕ್ಕೂ ಅರ್ಥ ಇಲ್ಲ, ನಶ್ವರವಾದ ಶರೀರದೊಳಗ ಸತ್ಯವಾದ ಆತ್ಮ ಅದ, ಈ ಶರೀರದೊಳಗ ಆತ್ಮನನ್ನ ಹುಡುಕು, ಆತ್ಮನ ದರ್ಶನ ಮಾಡು. ಬಲ್ಲ ಜ್ಞಾನಿಗಳು ಯೋಗಿಗಳು ಋಷಿ ಮುನಿಗಳು ಆತ್ಮ ದರ್ಶನ ತಮ್ಮ ಹೃದಯದೊಳಗ ಧ್ಯಾನದ ಮೂಲಕ ಮಾಡಿದಾರ. ಧ್ಯಾನೇನ ಆತ್ಮನಿ ಪಶ್ಯತಿ ಅಂತ ಗೀತಾ ಹೇಳುವಾಗ ಧ್ಯಾನ ಮಾಡಿ ಆತ್ಮನ ದರ್ಶನವನ್ನ ಮಾಡಿದ್ದಾರೆ. ಅದರ ಸಲುವಾಗಿ ಪೂರ್ಣವಾದದ್ದೇ ಆತ್ಮ, ಚೈತನ್ಯ ರೂಪವಾದದ್ದೇ ಆತ್ಮ, ಆನಂದ ರೂಪವಾದದ್ದೇ ಆತ್ಮ, ನಿತ್ಯವಾದದ್ದೇ ಆತ್ಮ. ಇದು ಆತ್ಮನ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ, ಇವು ಆತ್ಮನ ಐದು ಲಕ್ಷಣಗಳನ್ನ ಹೇಳಿದ್ದಾರೆ. ಇವು ಜಡರಾಗಿ ಎಲ್ಲಿನೂ ಇಲ್ಲ, ಶರೀರ ಹಿಡ್ಕೊಂಡು ಜಗತ್ತಿನ ತುಂಬಾ ಹುಡುಕ್ರಿ, ಇವು ಐದು ಲಕ್ಷಣ ಎಲ್ಲಿನೂ ಸಿಗಂಗಿಲ್ಲ. ಇವು ಲಕ್ಷಣ ಬ್ರಹ್ಮದೊಳಗಾದಾವ, ಇವು ಲಕ್ಷಣ ಆತ್ಮನೊಳಗಾದಾವ. ಹೆಂಗ ಅಂದ್ರ ಆಕಳ ಅಂದ್ರೆ ಏನು, ಅದರ ಲಕ್ಷಣ ಏನು? ಅದರ ಖುರ ಎರಡಿರ್ತಾವ, ಸಿಳ್ಳಿದು ನಾಲ್ಕು ಕಾಲು, ಖುರಗಳು ಸಿಳ್ಳಿವು, ಕೋಡು ಬಾಲ, ಗಂಗೆ ದೊಗಲು, ಕೊರಳಿನ ಕೆಳಗೆ ಗಂಗೆ ದೊಗಲು, ಯಾಕಂದ್ರೆ ನಾಲ್ಕು ಕಾಲಿಂದ ಭಾಳವ, ನಾಲ್ಕು ಕಾಲಿಂದ ಭಾಳವ. ಆಕಳಂತ ಎದಕನೆ ಬೇಕು ಅಂದ್ರೆ ಅದ್ರಾಗ ಅಸಾಧಾರಣ ಲಕ್ಷಣ ಒಂದದ, ಗಂಗೆ ದೊಗಲು, ಕುತ್ತಿಗೆ ಕೆಳಗೆ ತೊಗಲು ಜ್ಯೋತಿ ಬಿದ್ದಿರ್ತದ, ಆಕಳ ಲಕ್ಷಣದ. ಅದು ಆಕಳದಾಗೆ ಸಿಗ್ತದ, ಎಮ್ಮಿದಾಗಿಲ್ಲದು ಲಕ್ಷಣ, ಕುದುರೆ ಕತ್ತಿದಾಗಿಲ್ಲದು ಲಕ್ಷಣ. ಲಕ್ಷಣಗಳು ಒಂದೇ ವಸ್ತುವಿನೊಳಗೆ ಇರಬೇಕು, ಅದು ಅಸಾಧಾರಣ ಲಕ್ಷಣ ಇರಬೇಕು. ಹಾಗ ಬ್ರಹ್ಮದ ಅಸಾಧಾರಣ ಲಕ್ಷಣಗಳಾದವ ಇವು ಬ್ಯಾರೆ ಕಡೆ ಎಲ್ಲಿ ಸಿಗಂಗಿಲ್ಲ. ಸದಾ ಇರುವುದೇ ಬ್ರಹ್ಮ, ಅದಕ್ಕೆ ಹುಟ್ಟಿಲ್ಲ ಸಾವಿಲ್ಲ. ಎಲ್ಲಾ ಕಡೆ ಇರದೇ ಬ್ರಹ್ಮ, ಒಂದ್ ಜಾಗದಾಗ ಅದ ಒಂದ್ ಜಾಗದಾಗ ಇಲ್ಲ ಅಂದ್ರೆ ಅದು ಬ್ರಹ್ಮ ಅಲ್ಲ, ಅದು ಆತ್ಮ ಅಲ್ಲ. ಎಲ್ಲಾ ಕಡೆ ಇರೋದಕ್ಕೆ ಬ್ರಹ್ಮ ಅಂತಾರ, ಎಲ್ಲವನ್ನ ತಿಳಿಯುವುದಕ್ಕೆ ಬ್ರಹ್ಮ ಅಂತಾರ, ನಿತ್ಯವಾದದ್ದಕ್ಕೆ ಬ್ರಹ್ಮ ಅಂತಾರ, ಪೂರ್ಣವಾದದ್ದೇ ಬ್ರಹ್ಮ ಅಂತ ಸಿದ್ಧಾರೂಢಪ್ಪನವರು, ಇವರು ಉತ್ತಮ ಅಧಿಕಾರಿಗಳ ಆಧಾರ ಅಂತ ಅವ್ರಿಗನ್ನಿಸ್ತು. ಅವರಿಗಂದರು ಜಗತ್ತಿನ ಬಗ್ಗೆ, ಈ ಸತ್ಹೋಗ ಶರೀರ ಬಗ್ಗೆ, ನಾಶವಂತ ದೇಹ, ಜಾಣಾರೆ ಸಕಳ ಆಯುಷ್ಯ ಕಾತು ಕಾಳ, ಸಾವಧಾನ ತುಕಾರಾಮ್ ಮಹಾರಾಜ, ಶರೀರ ನಾಶ ಆಯ್ತದ, ನಶ್ವರದ, ಇದಕ್ಕೆ ಏಟ ತಿಳ್ಕೊಂಡಾರ ಏನದ, ಇದ್ರಾಗ ಏನೇನದ ಅಂತ ವಿಚಾರ ಮಾಡ್ಯಾರ ಏನದ, ಶರೀರ ಬಗ್ಗೆ ವಿಚಾರ ಮಾಡಬೇಡ, ಇದರ ಒಳಗಿರುವ ಚೈತನ್ಯದ ಬಗ್ಗೆ ವಿಚಾರ ಮಾಡು, ಆತ್ಮನನ್ನ ತಿಳಿದಿ ಅಂದಾಗ ನಿನಗೆ ಮುಕ್ತಿ ಆಗ್ತದಪ್ಪ. ಅದಕ್ಕೆ ಆತ್ಮವನ್ನ ವಿಚಾರ ಮಾಡು, ಆತ್ಮ ವಿಚಾರ ಮಾಡು. ಬಹಳ ಸುಂದರವಾದ ಮಾತನ್ನ ಹೇಳಿದ್ರಲ್ಲಿ ಹೇಳಿದ ತಕ್ಷಣ ಅವರಂದರು ಬಹಳ ಖುಷಿ ಆಯ್ತು, ಅವ್ರಿಗೆ ಬಹಳ ಖುಷಿ ಆಯ್ತು. ಅವರಿಗೆ ಸಿದ್ಧಾರೂಢಪ್ಪ ಏನು ಹೇಳಬೇಕಂತಾರ ಅನ್ನೋದು ಪಕ್ಕ ತಿಳಿತು. ಗುರುಗಳು ಬಹಳ ದಯಾಳು ಅದಾರ, ಬಹಳ ದೊಡ್ಡ ಕೃಪಾಮೂರ್ತಿ ಅದಾರ. ಜಡವಾದ ದೇಹದ ವಿಚಾರ ಮಾಡಿದ್ರೆ ಮುಕ್ತಿ ಸಿಗಂಗಿಲ್ಲಪ್ಪ, ಆತ್ಮನ ವಿಚಾರ ಮಾಡಿ ಆತ್ಮನಿಗೆ ತಿಳ್ಕೋರಿ ಅಂತ ಈ ಮಾತು ನಮಗೆ ಹೇಳಿದಾರ. ಅಟೆ ಅಲ್ಲ, ಆತ್ಮನ ಲಕ್ಷಣಗಳ ವಿವರಣೆ ಮಾಡ್ಯಾರ ಅಂತ ತಿಳ್ಕೊಂಡು ಪ್ರಸನ್ನ ಮುಖರಾಗಿ ಸಿದ್ಧಾರೂಢಪ್ಪನ ಪಾದಕ್ಕೆ ನಮಸ್ಕಾರ ಮಾಡ್ತಾರ ಅವರು. ಆಗ ಸಿದ್ಧಾರೂಢಪ್ಪನವ್ರಂತ ಅದರ, ಅಪ್ಪ ನಿಮ್ಮ ಮನಸ್ಸು ಬಹಳ ಪವಿತ್ರದ, ನಿಮಗೆ ಈ ವಿಷಯ ನಿಮ್ಮ ಮನಸ್ಸು ಧಾರಣ ಮಾಡ್ಯದ, ಈ ಮಾತು ನಿಮ್ಮ ಹೃದಯದಾಗ ಇಟ್ಟುಕೊಂಡು ಚಿಂತನೆ ಮಾಡ್ರಿ. ಸದ್ರೂಪವಾದದ್ದೇ ಆತ್ಮ, ಚಿದ್ರೂಪ ಆವಾದದ್ದೇ ಆತ್ಮ, ಆನಂದ ರೂಪವಾದದ್ದೇ ಆತ್ಮ, ನಿತ್ಯವಾದದ್ದೇ ಆತ್ಮ, ಪೂರ್ಣವಾದದ್ದೇ ಆತ್ಮ, ಈ ಆತ್ಮವೇ ಬ್ರಹ್ಮ ಅಂತ ತಿಳ್ಕೊಂಡು ಹೇಗೆ ನೀವು ನಿತ್ಯ ಆತ್ಮನ ಧ್ಯಾನ ಮಾಡಿದ್ರಿ ಅಂದ್ರೆ
ನಿನಗೆ ಸ್ವರೂಪ ಸ್ಥಿತಿ ಪ್ರಾಪ್ತಾಗಿ ನೀವು ಮುಕ್ತರಾಗುತ್ತೀರಿ ಅಂತ ಸಿದ್ಧಾರೂಢಪ್ಪ ಅವರಿಗೆ ಆಶೀರ್ವಾದ ಮಾಡಿದರು. ಅಲ್ಲಿಂದ ಸಿದ್ಧಾರೂಢರು ಕರ್ನಾಟಕ ದೇಶಕ್ಕೆ ಹೋಗಿ ಬೇಜವಾಡ ಸಮೀಪ ಮುಟ್ಟಿದರು. ಕರ್ನಾಟಕದ ಭಾಗ್ಯ, ಸಿದ್ಧಾರೂಢಪ್ಪನವರು ಕೃಷ್ಣಾ ನದಿ ದಡದೊಳಗೆ ತಿರುಗತಾದ ಸಮುದ್ರದಿಂದ ಮುಂದೆ ಬಂದು, ಇದು ಬೇಜವಾಡ ಅನ್ನುವಂಥದ್ದದ ಮಚಿಲಿಪಟ್ಟಣದಿಂದ ಸಮೀಪ ಆಗ್ತದೆ. ನೆಲ್ಲೂರ್ಕನು ಸ್ವಲ್ಪ ಸಮೀಪ ಆಗ್ತದೆ. ಇದು ರಾಜಮಂಡ್ರಿಯಿಂದ ಮುಂದೆ ಬರುವಾಗ ಕೆಲವೊಂದು ಗ್ರಾಮಗಳನ್ನು ಅಲ್ಲಿ ಹೇಳಿದ್ದಾರೆ. ಈ ಕೃಷ್ಣಾ ನದಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭೀಮಾಶಂಕರನೊಳಗೆ ಉದಯ ಆಗ್ತದೆ. ಮಹಾಬಲೇಶ್ವರ ಇದರ ಉಗಮ ಸ್ಥಾನದ. ಔರಂಗಾಬಾದ್, ಉಸ್ಮಾನಾಬಾದ್ ಹಿಂಗೆ ಹರಿಕೊಂತ ಬೆಳಗಾವಿ ಜಿಲ್ಲಾ ಕರ್ನಾಟಕದೊಳಗಿಂದಾಗ ಹರ್ಕೊಂಡು ಹಿಂಗೆ ಹೋಗಿ ಮುಂದೆ ರಾಯಚೂರದಿಂದ ಹೊಸಪೇಟ್ ಅತ್ತ ಇತ್ತ ಹೋಗಿ ಮುಂದೆ ಇದಕ್ಕೆ ಸೇರ್ತದೆ. ಇದು ಎಲ್ಲಿ ಆಂಧ್ರದೊಳಗೆ ಹೋಗ್ತದೆ. ಹಾಗೆ ಹರಿಕೊಂತ ಮುಂದೆ ಹೋಗಿ ಮತ್ತೆ ಟರ್ನ್ ಆಗಿ ಮತ್ತೆ ಈ ಕಡೆ ಬಂದುಬಿಡ್ತದೆ. ಅದರ ಸಲುವಾಗಿ ಬಹಳ ಸುಂದರವಾದ ಮಾತನ್ನ ಹೇಳಿ ಅಲ್ಲಿ ಮಚಿಲಿಪಟ್ಟಣದಿಂದ ಹೊರಗೆ ನಮಗೆ ಆಂಧ್ರಕ್ಕೂ ಬಹಳ ಸಮೀಪ ಆಗ್ತದೆ ಅದು ಸಿದ್ಧಾರೂಢಪ್ಪನವ್ರು ಬಂದಿದ್ದ ಜಾಗ. ಅದರ ಸಲುವಾಗಿ ಅವ್ರು ಹೇಳಿದ್ರು ಅಲ್ಲಿ ಬೇಜವಾಡ ಅನ್ನುವಂಥದ್ದೊಂದು ಊರದ. ಅಲ್ಲಿ ಬರ್ತಾರೆ ಸಿದ್ಧಾರೂಢಪ್ಪನವರು. ಕೃಷ್ಣಾ ನದಿ ತೀರದೊಳಗೆ ಒಂದು ಗಿಡದ ಕೆಳಗೆ ಸಿದ್ಧಾರೂಢಪ್ಪನವರು ಕಣ್ಣು ಮುಚ್ಕೊಂಡು ಕುಂತೀರು. ಅವರು ಕಣ್ಣು ಮುಚ್ಕೊಂಡು ಅಲ್ಲಿ ಕುಂತಿರ್ತಕ್ಕಂಥ ಸಂದರ್ಭದೊಳಗೆ ಒಬ್ಬಕಿ ಹೆಣ್ಮಗಳು ಬಂದಳು ಅಲ್ಲಿಗೆ. ಒಬ್ಬ ಸ್ತ್ರೀಯಳು ಬಂದು ಬಹುಭಕ್ತಿಯಿಂದ ಅವಧೂತರಿಗೆ ನಮಸ್ಕರಿಸಿ ಕೈ ಜೋಡಿಸಿ ನಿಂತು ಬಹು ನಮ್ರ ಭಾವದಿಂದ, ಮಹಾತ್ಮರೇ, ನಿಮ್ಮನ್ನು ನೋಡಿದ ಕ್ಷಣ ನಿಮ್ಮಲ್ಲಿ ಬ್ರಹ್ಮನಿಷ್ಠ ಲಕ್ಷಣಗಳು ಕಾಣಿಸ್ತವೆ. ಮುಖದ ಮೇಲಿನ ಶಾಂತಿ ಮುದ್ರೆಯಿಂದ ನೀವು ಮಹಾತ್ಮರಿದ್ದೀರಿ ಎಂದು ನನಗೆ ತಿಳಿಯಿತು. ಆದ್ದರಿಂದ ನನ್ನ ದೀನವಾಣಿಯನ್ನು ಶ್ರವಣ ಮಾಡಿ ನನ್ನನ್ನು ಉದ್ಧರಿಸಬೇಕು ಅಂದಳು. ಅದಕ್ಕೆ ಸದ್ಗುರುಗಳು ಬಹಳ ಚಂದ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಯಾವಾಗ ಬೇಜವಾಡದ ಸಮೀಪ ಕೃಷ್ಣಾ ನದಿ ದಡದೊಳಗೆ ಬಹಳ ರಮ್ಯ ಸುರಮ್ಯವಾಗಿರುವ ಪ್ರದೇಶ, ಬೆಟ್ಟ ಗುಡ್ಡಗಳು, ದಟ್ಟವಾದ ಕಾಡು, ಬಹಳ ತಿಳಿಯಾಗಿರುವ ನೀರಿನ ಝರಿ, ಆ ಜಾಗ ಸಿದ್ಧಾರೂಢಪ್ಪನವರಿಗೆ ಯಾಕೋ ಪಸಂದ ಬಂದದ. ಆ ಜಾಗದ ಏನು ಪುಣ್ಯ ಅದನ್ನೋ ಯಾರಿಗೆ ಗೊತ್ತು. ಸಿದ್ಧಾರೂಢಪ್ಪನವರು ಆ ಜಾಗದೊಳಗೆ ಬಂದು ಒಂದು ಗಿಡದ ಕೆಳಗೆ ಕಣ್ಣು ಮುಚ್ಚಿ ಧ್ಯಾನ ಮಾಡ್ಕೊಂತ ಕುಂತಿದ್ರು. ಆತ್ಮ ಧ್ಯಾನ. ಧ್ಯಾನ ಅಂದರೆ ಇವ್ಯಾವರ ಅಷ್ಟಾಂಗ ಯೋಗದ ಧ್ಯಾನ ಅಲ್ಲ. ಅವು ಅಯಂ ಆತ್ಮ ಬ್ರಹ್ಮ ಯಶಾಂ ಬ್ರಹ್ಮಣಿ ರಮತೆ ಚಿತ್ತಂ. ತಮ್ಮ ಮನಸ್ಸನ್ನ ಬ್ರಹ್ಮಾಕಾರಕಾರಿತ ಮಾಡಿ ಬ್ರಹ್ಮದೊಳಗೊಯ್ದು ನಿಲ್ಲಿಸಿ ಬ್ರಹ್ಮರೂಪವೇ ಆಗಿ ಕುಳಿತಿದ್ರು ಸಿದ್ಧಾರೂಢಪ್ಪನವರು ಆ ಗಿಡದ ಕೆಳಗೆ. ಅವರ ಗಿಡದ ಕೆಳಗೆ ಕುಂತ ಸಮಯದೊಳಗ ಒಬ್ಬ ಹೆಣ್ಮಗಳು ಬರ್ತಾಳೆ. ಮತ್ತೊಂದು ಗ್ರಂಥದೊಳಗೆ ಎಲ್ಲೋ ಓದಿನಿ, ಆಕೆ ಗುಜ್ಜಮ್ಮ ಅಂತ ಆಕೆನ ಹೆಸರು. ಕುರುಬರಕ್ಕೆ ಏನೋಬಕ್ಕೆ ಹೆಣ್ಮಗಳು ಪಾಪ, ಆಕೆ ಆಡೋದು ತಗೊಂಡು ಬಂದ್ಲ ಏನ ಬಂದ್ಲಲ್ಲಿ. ಇವರು ಗಿಡದ ಕೆಳಗೆ ಧ್ಯಾನ ಮಾಡ್ಕೋ ಅಂತ ಅಪ್ಪನವ್ರು ಕುಂತಾರೆ. ನೋಡ್ಕೋತ ನಿಂತಳು. ಕಣ ತೆರೀತಾರೇನೋ ಮಾತಾಡಬೇಕು, ಅಲುಗಾಡ್ತಾರೇನೋ ಮಾತಾಡಬೇಕು. ಮನುಷ್ಯ ಲಕ್ಷಣ ಲೆಕ್ಕ ಹಾಕ್ತದಲ್ಲ. ತಾಸು ಗಟ್ಟಲೆ ನಿಂತಿರ್ತಾಳೆ. ಶರೀರದೊಳಗೆ ಕಿಂಚಿತ್ತು ಚಲನವಲನ ಇಲ್ಲ, ಕಣ್ಣು ತೆರೆದಿಲ್ಲ, ಬಾಹ್ಯ ಪ್ರಜ್ಞೆನೇ ಅವರಿಗಿಲ್ಲ. ಬ್ರಹ್ಮರೂಪರಾಗಿ ಕುಳಿತಿದ್ದಾರೆ. ಲಕ್ಷ್ಯ ದೇಹದೊಳಗಿಲ್ಲ, ಬ್ರಹ್ಮರೂಪದೊಳಗೆ. ಬ್ರಹ್ಮಾರೂಢಗೆ, ಬ್ರಹ್ಮ ಸ್ವರೂಪಗೆ, ಬ್ರಹ್ಮ ಜ್ಞಾನಿಗೆ ನಮೋ ನಮೋ. ಸಚ್ಚಿದ್ರೂಪಗೆ, ಸಹಜಾನಂದಗೆ, ಸದ್ಗುರು ಸಿದ್ಧಗೆ ನಮೋ. ನಿಜಾನಂದ ಆತ್ಮಾನಂದದೊಳಗೆ ತಲ್ಲೀನ ಚಿತ್ತರಾಗಿ ಸಾಕ್ಷಾತ್ ಬ್ರಹ್ಮವೇ ಆಗಿ ಸಿದ್ಧಾರೂಢಪ್ಪನವ್ರು ಗಿಡದ ಕೆಳಗೆ ಕುಳಿತಿದ್ದಾರೆ. ತಾಸುಗಟ್ಟಲೆ ನಿಂತು ನೋಡಿದಳು ಹೆಣ್ಮಗಳು. ಸಂತರ ಮ್ಯಾಲಿನ ಗಾಳಿನೂ ನಮ್ಮ ಮ್ಯಾಲೆ ಬೀಸ್ತಂದ್ರ, ಅವ್ರ ಮ್ಯಾಲಿಂದ ಹೈದು ಬಂತಂದ್ರ, ಹೂವಿನ ಮ್ಯಾಲಿಂದ ಹೈದು ಬಂತು, ಆ ಹೂವಿನ ಮಕರಂದ ವಾಸನೆ ಹೆಂಗೆ ತಗೊಂಡು ಬರ್ತದೋ ಆ ಗಾಳಿ ಹಂಗ. ಸಂತರ ಮ್ಯಾಲಿನ ಗಾಳಿ ಬೀಸಿ ನಮ್ಮ ಮ್ಯಾಲೆ ಬಂತಂದ್ರ ಅದ್ರ ಒಳಗೆ ಎಷ್ಟೋ ಅವ್ರ ತಪಶಕ್ತಿ ಹರಿದು ಬರ್ತದೆ. ಒಂದು ಕ್ಷಣ ಸಂತರ ಮುಖ ನೋಡಿ ಅವರ ಚರಣಾನುಸಂಧಾನದೊಳಗೆ ಕುಳಿತರೆ ಜಗತ್ತಿನೊಳಗೆ ಎಷ್ಟೋ ಪುಣ್ಯ ಬರ್ತದಂತ ಎಲ್ಲಾ ಗ್ರಂಥಗಳು ಘಂಟಾಘೋಷವಾಗಿ ಕೊಂಡಾಡ್ತಾವ. ಕ್ಷಣ ಅರ್ಧ ಕ್ಷಣ ಸಂತನ ಸಂಘ ನಿನಗೆ ಸಿಕ್ತು ಅಂದ್ರೆ ನಿನ್ನ ಭಾಗ್ಯದ ಅಂತ ತಿಳ್ಕೊ ಅಂತ ಭಾಗವತ ಮುಂತಾಗಿರುವ ಗ್ರಂಥಗಳು ಘಂಟಾಘೋಷವಾಗಿ ಮಾತನ್ನ ಹೇಳ್ತಾವ. ಜಗತ್ತಿನೊಳಗೆ ಮಹಾತ್ಮ ಸಿಗದ ದುರ್ಲಭ, ಜಗತ್ ಸ ಮಹಾತ್ಮ ಸುದುರ್ಲಭ. ಭಗವಂತ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದಾನ, ಮಹಾತ್ಮರು ಜಗತ್ತಿನೊಳಗೆ ದುರ್ಲಭ ಸಿಗುವುದು. ಅವರು ಸಿಕ್ಕ ಸಮಯದೊಳಗೆ ಬಹಳ ಫಾಯ್ದಾ ಮಾಡ್ಕೋಬೇಕು. ಗುರು ಸಿಗದೆ ದುರ್ಲಭ, ಸಿಕ್ಕರ ನಮಗೆ ಬಹು ಲಾಭ. ಭಜನದೊಳಗೆ ಹಾಡ್ತೇವೆ.
ಸಿದ್ಧಾರೂಢಪ್ಪ ಸಾಕ್ಷಾತ್ ಭಗವಂತ ಪರಬ್ರಹ್ಮ ಸ್ವರೂಪನಿಯಾಗಿ ಸಿದ್ಧಾರೂಢಪ್ಪ ಗಿಡದ ಕೆಳಗೆ ಧ್ಯಾನಸ್ಥ ಆಗಿ ಕುಳಿತಿದ್ದಾನೆ. ಆಕಿಂದೇನು ಭಾಗ್ಯ ಇರಬೇಕು, ಎಷ್ಟು ಪುಣ್ಯ ಇರಬೇಕು, ಸಿದ್ಧಾರೂಢಪ್ಪ ನೋಡ್ಕೊಂತ ಹಂಗೆ ನಿಂದಿರ್ತಾಳ, ಅಲ್ಲಿಂದ ಹೋಗ್ಲಾಕಿಂದ ಮನಸ್ಸಾಗಲ್ದು, ಎಷ್ಟು ನೋಡಿದ್ರು ಆಕೆಗೆ ಸಮಾಧಾನ ಅನಿಸಲ್ದು, ನೋಡ್ಕೊಂತ 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 ಕುಂತಾಳ. ಆ ಸಮಯದೊಳಗ ಆ ಹೆಣ್ಮಗಳ ಹೃದಯದೊಳಗ ಚಾಲು ಆಯ್ತು. ಅದ್ರ ಪರಿಣಾಮ ಸಿದ್ಧಾರೂಢಪ್ಪನ ಪರಿಣಾಮ ಆಕಿನ ಅಂತರಂಗದೊಳಗೆ ಕೆಲಸ ಮಾಡ್ಲಿಕ್ಕೆ ಚಾಲು ಮಾಡಿತು. ಸಂತನ ಕೆಲಸ ಇದೆ ಅಂತ ಆ ಜಾಗದಾಗ ಹೋಗಿ ಕುಂತೇವಿ, ಆ ಮಹಾತ್ಮನ ಸಮೀಪ ಹೋಗಿ ಕುಂತೇವಿ ಅಂದ್ರೆ ಆ ಗುಣದ ಪರಿಣಾಮ ನಮಗ್ ಗೊತ್ತಿಲ್ಲಂಗ. ಸತ್ವಗುಣದ ಮನುಷ್ಯ ಇದ್ದ, ಮಹಾಯೋಗಿ ಇದ್ದ, ತಪಸ್ವಿ ಇದ್ದ, ಅವನ ಸನ್ನಿಧಿಯೊಳಗೆ ಹೋಗಿ ಕುಂತೇವಿ ಅಂದ್ರೆ ಅವನ ಗುಣಗಳು ನಮ್ಮೊಳಗ ಸ್ವಾಭಾವಿಕವಾಗಿ ಕೆಲಸ ಮಾಡಕ್ ಚಾಲು ಮಾಡ್ತಾವ. ಅದರ ಸಲುವಾಗಿ ಸಹ ಭೋಜನ ಸಹ ಶಯನ ಶಾಸ್ತ್ರದೊಳಗೆ ಹೇಳಿದಾರೆ ಪಾಪಗಳು ತಿರ್ಗಾಡ್ತಾವಂತ ಓಡಾಡ್ತಾವಂತ. ಜೊತೆ ಕುಂತು ಊಟ ಮಾಡಿದ್ರಿ, ಅವ್ರ ಜೊತೆಗೆ ಮಾತಾಡ್ಕೊಂತ ನಡೆದ್ರಿ, ಅವ್ರ ಹಾಸಿಗೆಯಾಗಿ ಮಲ್ಕೊಂಡ್ರಿ, ಅವ್ರು ಉಪಯೋಗ ಮಾಡಿದ ವಸ್ತುಗಳು ನೀವು ಉಪಯೋಗ ಮಾಡಿದ್ರಿ, ಹೀಗಾಯ್ತು ಅಂದ್ರೆ ಅವ್ರ ಗುಣಗಳು ನಿನ್ನೊಳಗ ಪ್ರವೇಶ ಆಗತಾವ, ಅವ್ರ ಪಾಪ ಸಂಸ್ಕಾರಗಳು ನಿನ್ನ ಅಂತಃಕರಣದೊಳಗೆ ಪ್ರವೇಶ ಮಾಡ್ತಾವ ಅಂತ ಇದು ಶಾಸ್ತ್ರದ ನಿಯಮದ. ತಾಸಗಟ್ಲೆ ಸಿದ್ಧಾರೂಢಪ್ಪನ ಎದುರು ನಿಂತು ನೋಡ್ತಾ ಇದ್ದಾಳ ಪುಣ್ಯಾತ್ಮಗಳು, ಏನಕಿನ ಭಾಗ್ಯ ಇರಬೇಕು, ಯಾ ಜನ್ಮದ ಪುಣ್ಯ ಆಕೆಗೆ ಫಲ ಕೊಟ್ಟಿರಬೇಕು, ಏನು ಸುಕೃತ ಆಕೆಗೆ ಒದಗಿ ಬಂದಿರಬೇಕು. ಭಗವಂತನ ಎದುರು ನಿಂತು ನೋಡ್ತಾ ಇದ್ದಾಳ, ಹೃದಯ ಬಯಲಾಯ್ತು, ಭಾವನೆಗಳು ಬಯಲಾದು, ನನ್ನ ಭಾಗ್ಯದ ಎಂದು ಅಂದು ಹೆಜ್ಜೆ ಮುಂದಕ್ಕೆ ಕಿತ್ತುವಳ್ಳು. ಮನಸ್ಸು ಅಲ್ಲಿಂದ ಚಲನ ಆಗ್ಬಿಡಲ್ದು. ಕೆಲವೇ ಹೊತ್ತಿನ ಮನಸ್ಸು ಶಾಂತ ಸ್ಥಿತಿಗೆ ಬಂತು, ಶಾಂತ ಸ್ಥಿತಿಗೆ ಬಂತು. ಆ ಸಂದರ್ಭದೊಳಗ ಕೆಲವು ಹೊತ್ತಾದ ನಂತರ ಆಕಿ ಏನ್ ಮಾಡ್ತಾದಳ ಅಂದ್ರ, ಸಿದ್ಧಾರೂಢಪ್ಪನವರಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ಬಹುಭಕ್ತಿಯಿಂದ ಅವಧೂತರಿಗೆ ನಮಸ್ಕರಿಸಿ, ಶಬ್ದದಲ್ಲಿ ಏನ್ ಪ್ರಯೋಗ ಮಾಡಬೇಕು ವಿಚಾರ ಮಾಡಿನೇ ಮಾಡಿದಾನೆ. ಅವಧೂತರಿಗೆ ನಮಸ್ಕರಿಸಿ ಕೈ ಜೋಡಿಸಿ ನಿಂತು ಬಹು ನಮ್ರ ಭಾವದಿಂದ ಕೈ ಜೋಡಿಸ್ಕೊಂಡು ನಿಂದಿರ್ತಾಳ. ಕೆಲವೊಂದು ಹೊತ್ತ ನಂತರ ಸಿದ್ಧಾರೂಢಪ್ಪ ಕಣ್ಣು ತೆರೀತಾನ. ಕಣ್ಣು ತೆರೆದ ನಂತರ ಕಣ್ಣೊಳಗಿನ ನೀರು ಸುರಿತಾದ ಹೆಣ್ಮಗಳಿಗೆ ಅಷ್ಟಭಾವದ ಪೂರಿತ ಆಗಿದಾಳ, ಸಾತ್ವಿಕ ಭಾವ ಜಾಗೃತ ಆಗ್ಯಾಳ. ಆಗಂತಾದಳ, ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮಲ್ಲಿ ಬ್ರಹ್ಮನಿಷ್ಠ ಲಕ್ಷಣಗಳು ಕಾಣಿಸುತ್ತವೆ, ಮುಖದ ಮೇಲಿನ ಶಾಂತಿ ಮುದ್ರೆಯಿಂದ ನೀವು ಮಹಾತ್ಮರಿದ್ದೀರೆಂದು ನನಗೆ ತಿಳಿಯಿತು. ಏಟ್ ಶಾಣೆ ಇರ್ಬೇಕ್ರಿ ಆಕಿ, ಆಕಿಂದ ಯಾ ಜನ್ಮದ ಪುಣ್ಯ ಫಲ ಕೊಟ್ಟಿರ್ಬೇಕು, ಆಕಿನ ಭಾಗ್ಯ ಏನಿರ್ಬೇಕು. ಮಹಾತ್ಮರಿಗೆ ತಿಳ್ಕೋಬೇಕಾದ್ರ ಪುಣ್ಯದಂತಃಕರಣ ಬೇಕು, ಪುಣ್ಯದಂತಃಕರಣ ಬೇಕು. ಏನು ಪುಣ್ಯ ಮಾಡ್ಯಾಳೋ, ಏನು ಭಾಗ್ಯ ಮಾಡ್ಯಾಳೋ, ಆಕಿನ ಬಾಯಾಗಿ ಈ ಮಾತು ಬಂತು, ನಿಮ್ಮನ್ನು ನೋಡಿದ ತಕ್ಷಣ. ಯಾವಾಗ ನಿಮಗೆ ನೋಡಿದೆ ನಾನು, ನನ್ನ ಮನಸ್ಸು ನನಗೆ ಬ್ಯಾರೆ ಮಾತಾಡಕ್ಕೆ ಚಾಲು ಮಾಡ್ತು. ಸಾಮಾನ್ಯನಲ್ಲ ಬ್ರಹ್ಮನಿಷ್ಠ ಮಹಾತ್ಮ ಆದನ, ಸಾಮಾನ್ಯನಲ್ಲ ಯೋಗಿ ಆದನ, ಸಾಮಾನ್ಯನಲ್ಲ ಮಹಾತ್ಮ ಆದನು, ಸಾಮಾನ್ಯನಲ್ಲ ಪರಬ್ರಹ್ಮವೇ ಆದನು. ಮನಸ್ಸು ನನಗೆ ಹಿಂಗೆ ಹೇಳಕ್ಕೆ ಚಾಲು ಮಾಡು. ಆಗ ನೋಡ್ಕೊಂತ ನೋಡ್ಕೊಂತ ನಿಂತ ನಿಮ್ಮ ಮುಖದೊಳಗೆ ಏನು ಶಾಂತಿ, ನಿಮ್ಮ ಮುಖದೊಳಗೆ ಎಂತ ತೇಜ, ಯಪ್ಪ ನೀವು ಬ್ರಹ್ಮನಿಷ್ಠ ಮಹಾತ್ಮರಿದ್ದೀರಂತ ತಿಳ್ಕೊಂಡು ನನಗೆ ಆನಂದ ಆಯ್ತು. ಶ್ರೋತ್ರಿಯ ಬ್ರಹ್ಮನಿಷ್ಠ ಇಬ್ಬರು ಎರಡ ರೀತಿ ಇರ್ತಾರ. ಸಂಶಯ ಕಳೆಯುವ ಸಲುವಾಗಿ ಶ್ರೋತ್ರಿಯ ಗುರು ಇರಬೇಕು, ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಬ್ರಹ್ಮ ದರ್ಶನ ಮಾಡಿಯುವ ಸಲುವಾಗಿ ಶಾಸ್ತ್ರದೊಳಗೆ ಏನಾರ ಸಂಶಯ ಬಂದಿತ್ತು, ಮಹಾವಾಕ್ಯದೊಳಗೆ ಏನಾರ ಸಂಶಯ ಬಂದಿತ್ತು ಅದು ಕಳೆಯುವ ಸಲುವಾಗಿ ಶಾಸ್ತ್ರ ಓದಿದ ಗುರು ಇರಬೇಕು. ಎಲ್ಲಾ ಶಾಸ್ತ್ರಗಳು ಜ್ಞಾನ ಇರಬೇಕು ಅವನಿಗೆ, ಅಂತ ಗುರು ಇರಬೇಕು. ಆಮೇಲೆ ನಮಗೆ ಸ್ವರೂಪದ ದರ್ಶನ ಮಾಡಿಸ್ಬೇಕಾದ್ರೆ ಅವ ಬ್ರಹ್ಮನಿಷ್ಠ ಇರಬೇಕು, ಬ್ರಹ್ಮವೇ ನಾನಂತ ತಿಳಿದವೇ ಇರಬೇಕು, ಇಲ್ಲ ಅಂದ್ರೆ ಆಗಂಗಿಲ್ಲ ಅದು. ಯಪ್ಪ ನಿಮ್ ಮುಖ ನೋಡಿದ ತಕ್ಷಣ ನನಗನ್ನಿಸ್ತು ಬ್ರಹ್ಮನಿಷ್ಠರೇ ನೀವಿದ್ದೀರಿ, ಬ್ರಹ್ಮವೇ ನೀವಿದ್ದೀರಿ, ಬ್ರಹ್ಮ ಅಂದ್ರೆ ನೀವು, ನೀವು ಅಂದ್ರೆ ಬ್ರಹ್ಮ, ಬ್ರಹ್ಮ ಹ್ಯಾಂಗಿರ್ತದ, ನಿರ್ಗುಣ ನಿರಾಕಾರ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಬ್ರಹ್ಮ ಹ್ಯಾಂಗಿರ್ತದ ಅಂದ್ರೆ ನಿಮ್ಮಂಗಿರ್ತದ, ಬೊಮ್ಮವನು ಅರಿತವನು ಸುಮ್ಮನೆ ಇರಬೇಕು, ಇಲ್ಲ ಅಂದ್ರೆ ಸರ್ವಜ್ಞ ಬರೆದಿದ್ದಾನ, ಕಳ ಹೋಗಿ ಕೆಮ್ಮಿದಂತಕ್ಕೂ ಸರ್ವಜ್ಞ ಅಂದವ. ಕಳತನ ಮಾಡ್ಲಿಕ್ಕೆ ಹೋದನಂತೆ ಅವನೋ ಒಬ್ಬ, ಆ ಸಾಹುಕಾರ ಮನೆಗೇನೋ ಹೆಂಗೋ ಏನೋ ಪ್ರಯತ್ನ ಮಾಡಿ ಹಿಂದಿನ ಬಾಗಿಲೋ ಏನೋ ಹಿಡಿದು ಒಳಗೆ ಹೋದ. ಹೋದ ತಕ್ಷಣ ಕೆಮ್ಮಂತು, ಕೆಮ್ಮಲ ಚಾಲು ಮಾಡ್ದ, ಮನೆ ಮಂದಿ ಹಿಡಿದು ಗುಮ್ಮಲ ಚಾಲು ಮಾಡಿದ್ರು. ಹ್ಯಾಂಗ ಕಳ ಕಳ್ಳ ಕೆಮ್ಮದ ಅಂದ್ರೆ ಸಿಕ್ಕೊಂಡು ಬಿಡ್ತಾನ, ಕಳ್ಳಂತ ಸಿಕ್ಕಿಬಿಡ್ತಾನ. ಹಾಂಗ ಬೊಮ್ಮವನ ಅರಿತವನು ಸುಮ್ಮಿರಬೇಕು, ಅವನ ಕಳೆನೆ ಪರಿಚಯ ಮಾಡಬೇಕು,
ಅವನಂಗ ತಾನೇ ಸೂಚಿಸುವುದು. ನಿಜವಾದ ಸೇವಕರು ಬರೀತಾ ಇದ್ದಾರೆ, ಅವನ ಶರೀರ, ಅವನ ವ್ಯವಹಾರ, ಅವನ ಹಾವಭಾವ, ಅವನ ಮನೋಸ್ಥಿತಿ ತಾನೇ ತಿಳಿಸ್ತದೆ. ನೀ ಬೇರೆ ವಿಚಾರ ಮಾಡೋ ಜರುತ್ತಿಲ್ಲ. ಇವನಿಗೆ ಬ್ರಹ್ಮಜ್ಞಾನ ಆಗ್ಯದ, ಇವನ ಸ್ಥಿತಿ ಬ್ರಹ್ಮಸ್ಥಿತಿ ಅದ. ಪ್ರಪಂಚದ ವಿಷಯದ ಆಕರ್ಷಣೆ ಇವನಲ್ಲಿ ಕಿಂಚಿತ್ತೂ ಇಲ್ಲ. ಎಲ್ಲಾ ವಿಷಯಗಳು ದಾಟಿ ಹೋಗಿ ಬ್ರಹ್ಮದೊಳಗೆ ನಿಂತಾನ. ವಿಷಯ ರಸದ ಅನುಭವ ಮಾಡವ ಇವ ಅಲ್ಲ, ಆತ್ಮರಸದ ಅನುಭವ ಮಾಡವಾದನ, ಬ್ರಹ್ಮರಸದ ಅನುಭವ ಮಾಡವಾದನ. ಮೈ ಪಿಯ ಬ್ರಹ್ಮ ಕಾಪ್ಯಾಲ, ಬ್ರಹ್ಮರಸ ಕಾಪ್ಯಾಲ ಬ್ರಹ್ಮಾನಂದ ಮಹಾರಾಜರು ಆ ಬ್ರಹ್ಮರಸವನ್ನ ಪಾನ ಮಾಡಿರ್ತಕ್ಕಂಥ ಪುಣ್ಯ ಪುರುಷ ಅವನಿಗೆ ಜಗತ್ತಿನ ಯಾವ ಹಂಗು ಇರಂಗಿಲ್ಲ, ಎದರಾಗೂ ಅವ ಸಿಕ್ಕಿ ಬಿಡುವಂತವಲ್ಲ. ವಿಜಯ್ 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 ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.